ಇದು ಗೆಜಲಿಗರಲ್ಲಿ ಮಾತನಾಡುವಾಗ ಗುಜರಾತ್ ಕೂಡ ಅಷ್ಟೇ ಪ್ರಬಲವಾಗಿ ಬೆಳೀತಾ ಇದೆ, ಇದು ಕೂಡ ಇಲ್ಲೂ ಕರ್ನಾಟಕದಲ್ಲಿ ಅಷ್ಟೇ ಕೂಡ ಬೆಳೀತಾ ಇದೆ, ಎರಡೂ ಕೂಡ ಒಟ್ಟಿಗೆ ಹೋದ್ರೆ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರು ಹೇಳಿದ್ದು. ಮರ್ಜ್ ಮಾಡಬೇಕು ಅಂತಕ್ಕಂಥದ್ದು ಅದು ಚರ್ಚೆನೂ ಕೂಡ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅವರು ಬಲಪಡಿಸ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಈಗ ಡೈರಿ ಒಂದೊಂದು ಪಂಚಾಯತಿಗೆ ಒಂದೊಂದು ಡೈರಿ ಮಾಡಿ ಅಂತಕ್ಕಂಥದ್ದು, ಒಂದೊಂದು ಫ್ಯಾಕ್ಸ್ ಒಂದೊಂದು ಪಂಚಾಯತಿಗೆ ಮಾಡಿ ಅಂತಕ್ಕಂಥದ್ದು, ಅವಕ್ಕೆ ಫೈನಾನ್ಷಿಯಲಿ ಅಸಿಸ್ಟೆನ್ಸ್ ಸ್ಟ್ರಾಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಚಿಂತನೆ ಮಾಡುವಾಗ ಮರ್ಜ್ ಮಾಡತಕ್ಕಂಥದ್ದಕ್ಕೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಅವರು ಕೂಡ ನಮಗೆ ಅದನ್ನ ಅದೊಂದು ಚರ್ಚಾ ವಿಷಯ ಅಂತಕ್ಕಂಥದ್ದನ್ನು ಕೂಡ ಅವರೆಲ್ಲೂ ಕೂಡ ಹೇಳಿ ಅದ್ಯಾಕೆ ಅದು ಅಷ್ಟು ಹುಟ್ಕೋದು ಈ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನರಿಗೆ ಅಂತಕ್ಕಂಥದ್ದು. ಸಹಕಾರ ಸಚಿವನಾಗಿ ನಾನು ಕೂಡ ಅವರ ಜೊತೆಯಲ್ಲಿ ಎರಡು ದಿವಸ ಎಲ್ಲ ಪ್ರೋಗ್ರಾಮು ಕೂಡ ನಾನು ಅಟೆಂಡ್ ಮಾಡಿದ್ದೇನೆ. ಪರ್ಸನಲ್ಗೂ ಕೂಡ ನಮ್ಮ ಡೆವಲಪ್ಮೆಂಟ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಿಂತನೆಯನ್ನು ಹೇಳಿದ್ದಾರೆ. ಡಿಸ್ಕಷನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಫ್ರೀಯಾಗಿ ಇಟ್ಟಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕೂ ಮರ್ಜ್ KMFನ ಮರ್ಜ್ ಮಾಡ್ತಕ್ಕಂಥ ವಿಷಯನೂ ಕೂಡ ಇಲ್ಲ, ಚರ್ಚೆಯೂ ಕೂಡ ಇಲ್ಲ. ಯಾಕೆಂದ್ರೆ ಅಷ್ಟು ಬಲಿಷ್ಠವಾಗಿ ನಮ್ದು ಕರ್ನಾಟಕದಲ್ಲಿ ಮಿಲ್ಕ್ ಫೆಡರೇಷನ್ ಮಿಲ್ಕ್ ಯೂನಿಯನ್ಸ್ ಇದೆ. ಕರ್ನಾಟಕ ಯಾವುದು ಕೂಡ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ಅವರು ಕೂಡ ಏನು ಹೇಳಲಿಲ್ಲ, ಆಯ್ತಾ, ಅದ್ರ ಬಗ್ಗೆ ಚರ್ಚೆನೆ ಇಲ್ಲ. ಇನ್ನು ಸೊಸೈಟಿಗಳನ್ನ ಫ್ಯಾಕ್ಸ್ನ ಫುಲ್ಲಿ ಫೈನಾನ್ಷಿಯಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ನಮಗೆ ಅಮೆಂಡ್ಮೆಂಟ್ ಮೇಲೆ ಕಳಿಸ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಡೈರಿನ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಿದ್ದಾರೆ, ಆಯ್ತಾ. ಆ ತರ ಇರುವಾಗ ಮರ್ಜರ್ ಕ್ವಶನ್ನೇ ಇಲ್ಲ. ಅವರು ಸುಮ್ಮನೆ ಎಲೆಕ್ಷನ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅದನ್ನ ಚುನಾವಣೆ ಗಿಮಿಕ್ ಮಾಡ್ತಿದ್ದಾರೆ ವಿನ ಅಂದ್ರೆ ಯಾವುದೇ ಕಾರಣಕ್ಕೂ KMFನ ಮರ್ಜರ್ ಮಾಡತಕ್ಕಂತ ವಿಷಯ ಕೂಡ ಚರ್ಚೆಗೆ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.